ಹಪ್ಪಳ ಅಂದರೆ ಹೀಗಿರಬೇಕಪ್ಪ. ನೀವು ನೋಡ್ತಾ ಇರಬಹುದು, ಹಪ್ಪಳ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಅರಳಿ ಬಾಳ್ಗೆ ತುಂಬ ಆಗ್ತಾ ಇದೆ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ನೋಡ್ರಿ, ಈ ಹಪ್ಪಳ ಎಷ್ಟು ಚಿಕ್ಕ ಸೈಜ್ನಲ್ಲಿ ಇರುತ್ತೆ ಮತ್ತು ಕರೆದ ನಂತರ ಎಷ್ಟು ದೊಡ್ಡ ಆಕಾರ ಇದಕ್ಕೆ ಬರುತ್ತೆ. ಇದನ್ನು ಮಾಡೋಕ್ಕೆ ನಾವು ಯಾವುದೇ ರೀತಿ ಸೋಡಾ ಅಥವಾ ಪಾಪಡ್ ಖಾರ ಬಳಸ್ತಾ ಇಲ್ಲ. ಹಾಗೆ ಇವನ್ನ ನೀವು ಬಿಸಿಲಿನಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನೆರಳಲ್ಲಿ ಫ್ಯಾನ್ ಕೆಳಗೆ ನೀವು ಆರಾಮಾಗಿ ಇವನ್ನ ಒಣಗಿಸ್ಬಹುದು. ಹಾಗಾಗಿ ಎಲ್ಲ ಸೀಸನಲ್ಲಿ ಈ ಹಪ್ಪಳ ನೀವು ಮಾಡ್ಕೊಂಡು ತಿನ್ನಬಹುದು. ಸೊ ತುಂಬ ಸಿಂಪಲ್ ಮತ್ತು ಈಸಿ ರೆಸಿಪಿ ಇದೆ ಫ್ರೆಂಡ್ಸ್. ಹಾಗಾದರೆ ತಡ ಮಾಡದೆ ರುಚಿಯಾಗಿರೋ, ಗರಿ ಗರಿಯಾಗಿರೋ ಮತ್ತು ಬಹಳ ದೊಡ್ಡದಾಗಿರುವಂಥ ಈ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಪ್ ರೇಷನ್ ಅಕ್ಕಿ ಒಂದು ಪಾತ್ರೆಯಲ್ಲಿ ಹಾಕಿ ಇವನ್ನ 2-3 ನೀರಿನಿಂದ ಚೆನ್ನಾಗಿ ತೊಳೆದು ತಗೋರಿ. ಫ್ರೆಂಡ್ಸ್, ಇಲ್ಲಿ ಒಂದು ಟಿಪ್ ಹೇಳಬೇಕು ಅಂದರೆ, ನೀವು ಹಪ್ಪಳ ಮಾಡಬೇಕಾದ್ರೆ ಇಲ್ಲಿ ರೇಷನ್ ಅಕ್ಕಿನೇ ಬಳಸ್ರಿ. ಬೇರೆ ಯಾವುದೇ ಅಕ್ಕಿನ ನೀವು ಬಳಸಿದರೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. ನೋಡ್ರಿ, ಈ ರೀತಿ ಕ್ಲೀನಾಗಿ ಇವನ್ನ ತೊಳೆದು ತಗೊಂಡ ನಂತರ ಇವು ಮುನುಗೋ ಅಷ್ಟು ನೀರು ಹಾಕಿ ಇವನ್ನ ರಾತ್ರಿ ಪೂರ್ತಿ ನೆನೆಸಿಡಬೇಕು. ನಾವು ಬೆಳಿಗ್ಗೆ ಹಪ್ಪಳ ಮಾಡಬೇಕಂದ್ರೆ ಇವನ್ನ ರಾತ್ರಿ ನೆನೆಸಿಡಬೇಕು, ಅಥವಾ ಕೆಲವರು ರಾತ್ರಿ ಹಪ್ಪಳ ಮಾಡಬೇಕು ಅಂತ ಇರ್ತಾರೆ, ಅಂಥವರು ಬೆಳಿಗ್ಗೆ ನೆನೆಸಿ ಇಟ್ಟರೂ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಅಕ್ಕಿನ ನಾವು 12 ಗಂಟೆ ಅಷ್ಟೊತ್ತು ನೆನೆಸಿಡಬೇಕು. ಬೆಳಿಗ್ಗೆ ನೋಡ್ರಿ, ಅಕ್ಕಿ ಬಹಳ ಚೆನ್ನಾಗಿ ನೆಂದಿರುತ್ತೆ. ಇದರಲ್ಲಿನ ನೀರು ಬಸ್ತು ಇವನ್ನ ಇನ್ನೊಂದ್ಸತಿ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿನ ಅರ್ಧದಷ್ಟು ಅಕ್ಕಿ ತಗೊಂಡು ಗ್ರೈಂಡ್ ಮಾಡೋಣ. ಇದನ್ನ ಮುಂಚೆ ಹಾಗೆ ಗ್ರೈಂಡ್ ಮಾಡ್ರಿ, ನಂತರ ಅರ್ಧ ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ರಿ. ಇದನ್ನ ಬಹಳ ನುಣ್ಣಕ್ಕೆ ರುಬ್ಕೊಂಡು ತಗೋರಿ ಫ್ರೆಂಡ್ಸ್. ನೋಡ್ರಿ ಈ ರೀತಿ. ಇವಾಗ ನಮ್ಮ ಮನೆಯಲ್ಲಿ ಈ ರೀತಿ ಹಿಟ್ಟು ಸಾಣಿಸೋ ಸಾಣಿಗೆ ಇರುತ್ತೆ ನೋಡ್ರಿ, ಅದರಲ್ಲಿ ಇದನ್ನ ಸೋಸ್ಕೊಂಡು ತಗೋರಿ. ಈ ರೀತಿ ಸೋಸೋದ್ರಿಂದ ಇದರಲ್ಲಿ ಅಕ್ಕಿ ಕಾಳು ಏನಾದರೂ ಉಳಿದಿದ್ರೆ ಅವನ್ನ ನಾವು ತೆಗಿಬಹುದು. ಇವಾಗ ಉಳಿದಿರೋ ಈ ಅಕ್ಕಿ ಕೂಡ ಇನ್ನೊಂದು 1/2 ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಸೋಸ್ಕೊಂಡು ತಗೊಳ್ಳೋಣ. ಈ ರೀತಿ ಎಲ್ಲ ಅಕ್ಕಿ ಗ್ರೈಂಡ್ ಮಾಡಿ ಸೋಸ್ಕೊಂಡು ತಗೊಂಡ ನಂತರ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಕ್ಕೆ ನಾನು ಇಲ್ಲಿ ನಿಮಗೆ 2 ಟ್ರಿಕ್ನ ತೋರಿಸಿಕೊಡ್ತೀನಿ. ಮೊದಲನೇದು ಅಂದರೆ ನೋಡ್ರಿ, ಸೌಟ್ನಿಂದ ಹೀಗೆ ಮೇಲಿಂದ ಹಿಟ್ಟು ಹಾಕಿ ನೋಡ್ರಿ. ಈ ರೀತಿ ಗೊತ್ತಾಗಲಿಲ್ಲ ಅಂದರೆ ನೋಡ್ರಿ, ಸೌಟ್ನ ಈ ರೀತಿ ಪಲ್ಟಿ ಮಾಡಿ ಬೆರಳಿನಿಂದ ಲೈನ್ ಹಾಕ್ರಿ. ಈ ಲೈನ್ ಕೂಡಬಾರ್ದು. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಲೈನ್ ಕೂಡ್ತಾ ಇಲ್ಲ, ಸೆಪ್ರೇಟ್ ಆಗಿದೆ. ಸೊ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚೆಯಷ್ಟು ಬಿಳಿ ಎಳ್ಳು, 1/2 ಚಮಚೆಯಷ್ಟು ಜೀರಿಗೆ, 1/2 ಚಮಚೆಯಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿನ್ಕಾಯಿ ತುಂಡು, ಇವನ್ನೆಲ್ಲ ಹಾಕಿ ಕಲಸ್ಕೊಂಡು ತಗೋರಿ. ನಮ್ಮ ಹಿಟ್ಟು ಹಪ್ಪಳ ಮಾಡೋಕ್ಕೆ ರೆಡಿ ಇದೆ. ಇವಾಗ ಇಡ್ಲಿ ಸ್ಟ್ಯಾಂಡ್ನ ಪ್ಲೇಟ್ ತೊಗೊಂಡು ಅದರಲ್ಲಿ ಒಂದೊಂದು ಹನಿ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡು ತಗೋರಿ. ಈ ರೀತಿ ಎಣ್ಣೆ ಹಚ್ಚಿದ ನಂತರ ಇದನ್ನು ಕಾಟನ್ ಬಟ್ಟೆಯಿಂದ ಒರೆಸಿ ತಗೋರಿ. ಇದನ್ನು ನಾವು ಮೊದಲನೇ ಸತಿ ಈ ರೀತಿ ಗ್ರೀಸ್ ಮಾಡ್ಕೊಂಡು ತಗೊಂಡ್ರೆ ಸಾಕು, ಮುಂದಿನ ಎಲ್ಲ ಬ್ಯಾಚ್ಗೂ ಈ ರೀತಿ ಗ್ರೀಸ್ ಮಾಡ್ಕೊಂಡು ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೀಗೆ ಎಲ್ಲ ಪ್ಲೇಟ್ಗೂ ಎಣ್ಣೆ ಹಚ್ಚಿ ಒರೆಸಿ ತಗೊಂಡ ನಂತರ ನಾವು ರೆಡಿ ಮಾಡಿರೋ ಬ್ಯಾಟರ್ನ ಒಂದೊಂದು ಪ್ಲೇಟ್ನಲ್ಲಿ 2 ಚಮಚೆಯಷ್ಟು ಹಾಕ್ರಿ. ಇವಾಗ ನೋಡ್ರಿ, ಪ್ಲೇಟ್ ಈ ರೀತಿ ಹೊಳಸ್ಕೊಂತಾನೆ ಬ್ಯಾಟರ್ನ ಪೂರ್ತಿ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡ್ಕೋರಿ. ನೋಡ್ರಿ ಈ ರೀತಿ ಆಗಬೇಕು. ಎಲ್ಲ ಪ್ಲೇಟ್ನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಎಲ್ಲ ಪ್ಲೇಟ್ನೂ ಕೂಡ ರೆಡಿ ಮಾಡಿದ ನಂತರ ಇವನ್ನ ಸ್ಟ್ಯಾಂಡ್ನಲ್ಲಿ ಇಡ್ರಿ. ನಾನು ಗ್ಯಾಸ್ ಮೇಲೆ ಕುಕ್ಕರ್ನಲ್ಲಿ ನೀರು ಹಾಕಿ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ಕುಕ್ಕರ್ನಲ್ಲಿ ಇಡೋಣ. ಕುಕ್ಕರ್ ಮುಚ್ಚಳ ಹಾಕಿ ಹೈ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಅಷ್ಟೇ ಇವನ್ನ ಬೇಯಿಸಿದರೆ ಸಾಕು. 2 ನಿಮಿಷದ ನಂತರ ಇದನ್ನು ಹೊರಗೆ ತೆಗೆದು ಪ್ಲೇಟ್ ತಕ್ಕೋರಿ. ಈ ರೀತಿ ಎಲ್ಲ ಪ್ಲೇಟ್ ತೆಗೆದ ತಕ್ಷಣವೇ ಇವನ್ನ ಚಾಕುನಿಂದ ನೋಡ್ರಿ ಈ ರೀತಿ ಎಜ್ಜಸ್ನ ಬಿಡಿಸ್ಕೊಂಡು ತಗೋರಿ. ಈ ರೀತಿ ಚಾಕುನಿಂದ ಒಂದು ಸ್ವಲ್ಪ ಎಬ್ಬಿಸಿ ಇದನ್ನು ಕೈನಿಂದ ತೆಗೆದ್ರೆ ಬಹಳ ಈಸಿಯಾಗಿ ಇದು ಬೇರೆ ಆಗುತ್ತೆ. ಇಲ್ಲಿ ಒಂದು ಟಿಪ್ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇವನ್ನ ತುಂಬ ಹಗುರವಾದ ಕೈನಿಂದ ನಿಧಾನಕ್ಕೆ ತೆಗಿಬೇಕು. ಹಾಗೆ ಉಗುರು ಬೆಚ್ಚಗೆ ಇದ್ದಾಗಲೇ ತೆಗಿರಿ, ಇಲ್ಲಾಂದರೆ ಇವು ಪ್ಲೇಟ್ನಲ್ಲಿ ಅಂಟ್ಕೊಂಡು ಬಿಡ್ತವೆ. ಪರ್ಫೆಕ್ಟ್. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಎಷ್ಟು ತೆಳ್ಳಗೆ ಇರೋ ನಮ್ಮ ಅಕ್ಕಿ ಹಪ್ಪಳ ರೆಡಿ ಇದೆ. ನಿಮಗೆ ಕೈ ಕಾಣಿಸ್ತಿರ್ಬಹುದು ನಂದು. ಸೊ ಇಷ್ಟು ತೆಳ್ಳಗೆ ಇರೋ ಹಪ್ಪಳ ನಾವು ಬಹಳ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇದನ್ನ ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಣ. ನೀವು ಬೇಕಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಕೂಡ ಇವನ್ನ ಹಾಕಬಹುದು. ಹೀಗೆ ಇನ್ನೊಂದು ಹಪ್ಪಳ ತೆಗೆದು ತೋರಿಸ್ತೇನೆ ನೋಡ್ರಿ.
ಸೂಪರ್. ಈ ರೀತಿ ಹಪ್ಪಳ ತೆಗಿಬೇಕಾದ್ರೆ ಏನೋ ಒಂದು ಖುಷಿ ಅನಿಸುತ್ತೆ ನೋಡ್ರಿ. ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಶೇಪಲ್ಲಿ ತೆಳ್ಳಗೆ ಇರೋ ಹಪ್ಪಳ ರೆಡಿ ಇದೆ. ಇದೇ ರೀತಿ ಉಳಿದಿರೋ ಎಲ್ಲ ಹಪ್ಪಳ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ನಿಮ್ಮ ಕಡೆ ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಇನ್ನೊಂದು ಉಪಾಯ ಹೇಳ್ತೇನೆ ನೋಡ್ರಿ. ನಮ್ಮ ಕಡೆ ಈ ರೀತಿ ಸಾನ್ಗೆ ಮತ್ತು ಚಿಕ್ಕ ಪ್ಲೇಟ್ ಇದ್ದೇ ಇರುತ್ತೆ. ಈ ಪ್ಲೇಟ್ನಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಆಗಲೇ ತೋರಿಸಿದ್ದೆ ನೋಡ್ರಿ, ಕಾಟನ್ ಬಟ್ಟೆಯಿಂದ ಒರೆಸಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಒಂದು ಚಮಚಷ್ಟು ಬ್ಯಾಟರ್ ಹಾಕ್ರಿ. ನಾವು ಆಗಲೇ ಎರಡು ಚಮಚ ಹಾಕಿದ್ವಿ, ಯಾಕಂದರೆ ಪ್ಲೇಟ್ ದೊಡ್ಡದು ಇತ್ತು, ಇದು ಚಿಕ್ಕದು ಇದೆ. ಸೊ ಅದಕ್ಕೆ ಒಂದು ಚಮಚಷ್ಟು ಬ್ಯಾಟರ್ ಸಾಕಾಗತ್ತೆ. ಇವಾಗ ಎಲ್ಲ ಪ್ಲೇಟ್ನಲ್ಲಿನ ಬ್ಯಾಟರ್ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಈ ಸಾಣ್ಗೆನ ಒಂದು ದೊಡ್ಡ ದಬ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟು ಅದರ ಮೇಲೆ ಇಡಬೇಕು. ಇದು ಚೆನ್ನಾಗಿ ಕವರ್ ಆಗುವಂತ ಒಂದು ದೊಡ್ಡ ಪ್ಲೇಟ್ನ ಮುಚ್ಚಿ ಇವನ್ನ ಉಗಿ ಮೇಲೆ 2 ನಿಮಿಷ ಬೇಯಿಸ್ರಿ. ನಾವು ಆಗಲೇ ಯಾವ ರೀತಿ ಎಜಸ್ನ ಬಿಡಿಸ್ಕೊಂಡು ಹಪ್ಪಳ ತೆಗೆದ್ವಿ ನೋಡ್ರಿ, ಅದೇ ರೀತಿ ಇವನು ಕೂಡ ತೆಗೀರಿ. ನೀವು ನೋಡ್ತಾ ಇರಬಹುದು ನೋಡ್ರಿ, ಎಷ್ಟು ಮುದ್ದಾಗಿರೋ ಚಿಕ್ಕ ಹಪ್ಪಳ ರೆಡಿ ಇದೆ. ಇದೇ ರೀತಿ ಇನ್ನಷ್ಟು ಚಿಕ್ಕ ಹಪ್ಪಳ ರೆಡಿ ಮಾಡ್ಕೊಂಡು ಬಿಡೋಣ ನೋಡ್ರಿ. ಈ ರೀತಿ ಎಲ್ಲ ಹಪ್ಪಳ ರೆಡಿ ಮಾಡಿದ ನಂತರ ಇವನ್ನ ನೀವು ಫ್ಯಾನ್ ಕೆಳಗೆ ಅಥವಾ ಬಿಸಿಲಿನಲ್ಲಿ ಒಣಗಿಸ್ಕೋಬಹುದು. ಒಣಗಿದ ನಂತರ ನೀವು ನೋಡ್ತಾ ಇರಬಹುದು ನೋಡ್ರಿ, ತೆಳ್ಳಗೆ ಇರೋ ನಮ್ಮ ಹಪ್ಪಳ ರೆಡಿ ಇದ್ದಾವೆ. ನಿಮಗೆ ಕೆಳಗೆ ನನ್ನ ಕೈ ಕಾಣಿಸ್ತಿರ್ಬಹುದು, ನಾನು ಆಗಲೇ ಕೂಡ ತೋರಿಸಿದ್ದೆ, ಇವಾಗ ಒಣಗಿದ ನಂತರ ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ. ಮತ್ತು ಚಿಕ್ಕ ಹಪ್ಪಳ ಮಾಡಿದ್ವಿ ನೋಡ್ರಿ, ಅವು ಕೂಡ ಎಷ್ಟು ಚೆಂದ ಕಾಣ್ತಾ ಇದ್ದಾವೆ. ಸೊ ನಮ್ಮ ಹಪ್ಪಳ ರೆಡಿ ಇದ್ದಾವೆ. ಆ ಕಡೆ ಎಣ್ಣೆ ಕೂಡ ಬಿಸಿ ಇದೆ, ಮತ್ತು ತಡ ಯಾಕೆ, ಬನ್ನಿ ಇವನ್ನ ಕರೆದು ನೋಡೋಣ. ವಾವ್, ಸೂಪರ್. ನೀವು ನೋಡ್ತಾ ಇರಬಹುದು ಹಪ್ಪಳ ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚಿಕ್ಕದು ಇತ್ತು, ಇವಾಗ ಎಷ್ಟೊಂದು ದೊಡ್ಡದಾಗಿದೆ. ಇದರಲ್ಲಿ ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅಥವಾ ಪಾಪಡ್ ಖಾರ ಯಾವುದನ್ನು ಹಾಕಿಲ್ಲ. ಆದರೂ ಕೂಡ ಹಪ್ಪಳ ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚೆನ್ನಾಗಿ ಅರಳಿ ಎಷ್ಟೊಂದು ದೊಡ್ಡದಾಗಿದೆ. ಇವನ್ನ ಕರಿತಾ ಇದ್ರೆ ಹಾಗೆ ಕರಿತಾನೆ ಇರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂಥರ ಮ್ಯಾಜಿಕ್ ರೀತಿ ಆಗುತ್ತೆ. ಚಿಕ್ಕ ಹಪ್ಪಳ ಅದ್ರ 4ರಷ್ಟು ದೊಡ್ಡದಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮತ್ತೆ ಬೇಗ ಬೇಗ ಈ ರೀತಿ ಗರಿಗರಿಯಾಗಿರೋ ಹಪ್ಪಳ ನಾವು ತಯಾರಿಸಬಹುದು ಅಂತ. ಇವನ್ನ ಸ್ಟೋರ್ ಮಾಡಿ ಇಡಬೇಕು ಅಂದ್ರೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಡ್ರಿ. ವರ್ಷಾನ್ಗಟ್ಲೆ ಇವು ಏನೂ ಆಗಲ್ಲ ನೋಡ್ರಿ. ಕರೆದ ನಂತರ ಸೈಜ್ ಡಿಫ್ರೆನ್ಸ್ ನೀವು ನೋಡಬಹುದು. ನೀವು ಕೂಡ ಖಂಡಿತ ಈ ಹಪ್ಪಳ ಮಾಡಿ ನೋಡ್ರಿ, ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತೆ ಶೇರ್ ಮಾಡ್ರಿ. ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಮತ್ತೆ ಗರಿಗರಿಯಾಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.